ದ್ವೇಷವೇ ಕಾಯ್ತಾ ಇದ್ದಿದ್ದು ಏನಾಗುತ್ತೆ ಈ ಬಾರಿಯ ಚುನಾವಣೆ ಅಂತ ಹೇಳಿ. ಸೊ ಅದರ ಒಂದಿಷ್ಟು ಎಕ್ಸಿಟ್ ಪೋಲ್ಗಳಲ್ಲಿ ಒಂದಿಷ್ಟು ಮಾಹಿತಿ ಸಿಗುತ್ತೆ ನಿಮಗೆ. ಎಕ್ಸಿಟ್ ಪೋಲ್ಗಳ ಡೀಟೇಲ್ ಅನ್ನು ಕೊಡ್ತಾ ಇದ್ದೀವಿ ನೋಡಿ. ಓವರ್ಆಲ್ ಆಗಿ ಪಿ ಮಾರ್ಕ್ ಹೇಳ್ತಾ ಇದೆ 359 ಎನ್ ಡಿ ಎಗೆ, ಐ ಎನ್ ಡಿ ಎಗೆ 154, ಅದರ್ಸ್ 30. ಜನ್ ಕಿ ಬಾತ್ ಹೇಳ್ತಾ ಇದೆ 377 ಎನ್ ಡಿ ಎ, ಐ ಎನ್ ಡಿ ಎ ಕೂಟ 151, ಅದರ್ಸ್ 15. ಮ್ಯಾಟ್ರಿಸ್ ಹೇಳ್ತಾ ಇದೆ 353 368 ಎನ್ ಡಿ ಎ ಕೂಟ, 118 133 ಐ ಎನ್ ಡಿ ಎ ಕೂಟ, 6-8 ಮಾತ್ರ ಅದರ್ಸ್ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ನ್ಯೂಸ್ ಹೇಳ್ತಾ ಇದೆ 371, 125 ಐ ಎನ್ ಡಿ ಐ, 47 ಅದರ್ಸ್. ಲೋಕಪಾಲ್ ಒಂದೇ ಹೇಳ್ತಾ ಇರೋದು, ಇಲ್ಲ 350ಕ್ಕಿಂತಲೂ ಕೆಳಗೆ ಬರ್ತಾರೆ, ಬಟ್ ಅತಿ ಹೆಚ್ಚು ಕಡಿಮೆನೂ ಅಲ್ಲ. 325-335 ಎನ್ ಡಿ ಎ ಕುತ್ಕೊಳ್ಳುತ್ತೆ. ಐ ಎನ್ ಡಿ ಐ ಕೂಟಕ್ಕೆ ಒಂಚೂರು ನಂಬರ್ಸ್ಗಳು ಜಾಸ್ತಿ ಆಗುತ್ತೆ, ಅದು 155-165, ಅದು ಒಂದೇ ಜಾಸ್ತಿ ಕೊಡ್ತಾ ಇರೋದು. 48-55 ಅದರ್ಸ್ ಬರುತ್ತೆ ಅಂತ ಅವರು ಕೂಡ ನಂಬರ್ಸನ್ನು ಅದಕ್ಕೆ ಜಾಸ್ತಿ ಕೊಡ್ತಾ ಇದ್ದಾರೆ. ಅಂದರೆ ಎನ್ ಡಿ ಎ ನಂಬರ್ಸ್ಗಳೇನಿತ್ತು, ಆ ನಂಬರ್ಸ್ಗಳು ಐ ಎನ್ ಡಿ ಐ ಕೂಟಕ್ಕೆ ಹೋಗ್ತಾ ಇಲ್ಲ, ಅದರ ಬದಲಾಗಿ ಅದರ್ಸ್ಗಳಿಗೆ ಹೆಚ್ಚಾಗಿ ಹೋಗ್ತಾ ಇದೆ ಅನ್ನುವಂಥ ಲೆಕ್ಕಾಚಾರಗಳು ಲೋಕಪಾಲದಿರೋದು. ಇದು ಒಟ್ಟಾರೆಯಾಗಿ 5 ಸಮೀಕ್ಷೆಗಳು, ಚುನಾವಣಾ ಉತ್ತರ ಸಮೀಕ್ಷೆಗಳ ಲೆಕ್ಕಾಚಾರ ನಿಮ್ಮ ಮುಂದೆ ಬರ್ತಾ ಇದೆ. ಈಗ ಸದ್ಯಕ್ಕೆ 5 ಸಮೀಕ್ಷೆಗಳು ನಿಮ್ಮ ಮುಂದೆ ಇದೆ, ಅದರಲ್ಲಿ 350ಕ್ಕಿಂತಲೂ 4 ಸರ್ವೆ ಕೊಟ್ಟರೆ 325-35 ಒಂದೇ ಒಂದು ಸರ್ವೆ ಕೊಡ್ತಾ ಇದೆ. ಇನ್ನು ಕರ್ನಾಟಕದ ನಂಬರ್ಸನ್ನು ಕೊಡ್ತಾ ಇದ್ದೀನಿ. ಇಂಡಿಯಾ ಟಿ ವಿ ಹೇಳ್ತಾ ಇದೆ ಬಿ ಜೆ ಪಿ 18-22, ಕಾಂಗ್ರೆಸ್ 4-8, ಜೆ ಡಿ ಎಸ್ 1-3 ಬರಬಹುದು. ಅವ್ರಿಗೆ ಯಾವುದು ಬರೋದೇ ಇಲ್ಲ ಅಂತಲ್ಲ, ಡೆಫಿನೆಟ್ ಆಗಿ ಬರ್ತಾರೆ, 1 ಬರಬಹುದು ಇಲ್ಲ 3-3 ಬರಬಹುದು ಅಂತ ಅವರ ಲೆಕ್ಕಾಚಾರ. ಇಂಡಿಯಾ ಟಿ ವಿ ಕೊಡ್ತಾ ಇರುವಂತಹ ಸಮೀಕ್ಷೆಯ ಪ್ರಕಾರ ಇದು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ನಂಬರ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕರ್ನಾಟಕದ. ಇನ್ನು ಇದರಲ್ಲೇ ಮುಂದುವರಿಯೋದಾದ್ರೆ ಕರ್ನಾಟಕದಲ್ಲಿ ಪೋಲ್ ಸ್ಟಾಟ್ ಕೂಡ ಹೇಳ್ತಾ ಇದೆ ಅಲ್ಲಿ. ಸೊ ಅದರ ನಂಬರ್ಸ್ ಅನ್ನ ಕೂಡ ಕೊಡ್ತೀವಿ ನಿಮಗೆ. ಸಿ ಎನ್ ಎನ್ ಕೂಡ ಬಂದಿದೆ, ಅದರ ನಂಬರ್ಸ್ಗಳನ್ನ ಕೂಡ ಕೊಡ್ತೀವಿ. ಇಂಡಿಯಾ ಟಿ ವಿ ಕರ್ನಾಟಕದ ಹೇಳ್ತಾ ಇದೆ 18-22 ನಂಬರು, ಕಾಂಗ್ರೆಸ್ಗೆ 4-8 ಬರುತ್ತೆ, ಜೆ ಡಿ ಎಸ್ಗೆ 1-3 ಬರುತ್ತೆ ಅಂತ ಹೇಳಿ. ಎಸ್ ಸುಕೇಶ್, ನಂಬರ್ಸ್ಗಳು ಕರ್ನಾಟಕದ್ದು ಅಲ್ಲ, ನಂಬರ್ಸ್ಗಳು ಅಂದರೆ ಈಗ ಕಾಮನ್ ಆಗಿ ಅವರ ಕ್ಯಾಲ್ಕುಲೇಷನ್ ಬೇರೆ ಬೇರೆ ಥರ ಇದೆ. ನಮಗೆ ಗ್ಯಾರಂಟಿ ಕೈ ಹಿಡಿಯುತ್ತೆ, 20, 18, 13, 16 ಎಲ್ಲ ಹೇಳ್ತಾ ಇದ್ದಾರೆ. ಅವ್ರು ಏನೇ ಹೇಳಿದ್ರು ಕೂಡ ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ಮಿನಿಮಮ್ 5-6 ಸೀಟು ಮ್ಯಾಕ್ಸಿಮಮ್ ಏನಾದರೂ ಅವರಿಗೆ ಕೈ ಹಿಡಿದಿದ್ದರೆ, ಗ್ಯಾರಂಟಿ ಕೈ ಹಿಡಿದ್ರೆ ಡಬಲ್ ಡಿಜಿಟ್ ರೀಚ್ ಆಗಬಹುದು. ಅಂದ್ರೆ ನಿಮ್ಮ ಲೆಕ್ಕಾಚಾರಗಳ ಪ್ರಕಾರ ಕರೆಕ್ಟ್ ಆಗಿದೆ, ಎಕ್ಸಿಟ್ ಪೋಲ್ಗಳು ಹೋಗ್ತಾ ಇರೋದು June 4 ನೋಡ್ಬೇಕಲ್ವಾ? ಖಂಡಿತ ಖಂಡಿತ. ಓಕೆ, ಸೊ ನಿಮ್ಮ ಲೆಕ್ಕಾಚಾರ ರವೀಶ್, ದೇಶದಲ್ಲಿ ನೋಡೋದಾದ್ರೆ 350ಕ್ಕಿಂತಲೂ ಜಾಸ್ತಿ ಬರ್ತಾ ಇದೆ. ಅರುಣ್, ಈ ಒಂದು ಇಡೀ ಒಂದು ಇದನ್ನ ನೋಡೋದಾದ್ರೆ, ನಂಬರ್ಸ್ ನೋಡೋದಾದ್ರೆ, 400 ದಾಟ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಆದ್ರೆ ಕಳೆದ ಬಾರಿಗಿಂತ ನಾವು ಕೆಳಗಡೆ ಇಳಿತಾ ಇಲ್ಲ ಅಂತ ಏನ್ BJP ಹೇಳ್ತಾ ಇದ್ರು, ಅದು ಎಲ್ಲೋ ಒಂದ್ ಕಡೆ ಆ ಸೂಚನೆ ಕಾಣ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದ್ರೆ ಬಹುತೇಕ ಈಗ 4 ಇನ್ನು 350 ಕ್ರಾಸ್ ಮಾಡಿ ಒಂದು ರೀತಿಯಲ್ಲಿ ನಂಬರ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಒಂದು ಸರ್ವೆ ಒಂದು ಬಿಟ್ರೆ ಉಳಿದಿರ್ತಕ್ಕಂಥ ಎಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಆ ಒಂದು 350 ಕ್ರಾಸ್ ಮಾಡಿದೆ. ಹಾಗಾಗಿ ಬಹುತೇಕ BJP ಅಂದ್ಕೊಂಡಂಗೆ ಆಗ್ತಾ ಇರ್ಬೋದು ಅವರು. ಎಸ್, ಓವರ್ಆಲ್ ಆಗಿ ಒಟ್ಟು 5 ಸಮೀಕ್ಷೆಗಳನ್ನ ದೇಶದ ವಿಚಾರದಲ್ಲಿ ಕೊಡ್ತಾ ಇದ್ದೀವಿ. 5 ಸಮೀಕ್ಷೆಗಳಲ್ಲಿ 4 ಸಮೀಕ್ಷೆಗಳು 350 ಅಂತ ಹೇಳ್ತಾ ಇದೆ, 2 ಸಮೀಕ್ಷೆಗಳು 370ಕ್ಕಿಂತಲೂ ಜಾಸ್ತಿ ಹೇಳ್ತಾ ಇರೋದು, ಒಂದೇ ಸಮೀಕ್ಷೆ ಹೇಳ್ತಾ ಇರುವಂಥದ್ದು 350ಕ್ಕಿಂತಲೂ ಕಡಿಮೆ ಬರ್ತಾರೆ, 320 ಮೇಲೆ ಇರ್ತಾರೆ ಅಂತ ಹೇಳಿ.